नमस्कार वीक्षकरे केके टू न्यूज के स्वागत नानु किरण। शॉर्ट सर्क्यूट निंदा सुट्टु करकलादा अंगडियोळगिन वस्तुगळु कलबुर्गी जिल्लेय जेवर्गी तालूकिन मंदेफाल ग्रामदल्ली रविवार दिनांक 29 मे रात्रि 11 गंटे समयक्के विद्युत शार्ट सर्क्यूट निंदागि बेंकि हत्तिकोंडिदे। समयक्के सरियागि बंद अग्निशामक ठाणे सिब्बंदिगळु बेंकियन्नु आरिसि होगुव दोड्ड अनाहुतगळन्नु ತಪ್ಪಿಸಿದ್ದಾರೆ। ಶರಣಗೌಡ ದರಗೊಂಡ ಎಂಬುವರಿಗೆ ಸೇರಿದ ಮೂರು ಅಂಗಡಿಗಳು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹತ್ತಿ ಉರಿದು ದಗದಗನೆ ಉರಿದ ಪರಿಣಾಮ ಬೆಂಕಿಯಲ್ಲಿ 5 ದ್ವಿಚಕ್ರ ವಾಹನಗಳು ಸೇರಿದಂತೆ 2 ಫ್ರಿಡ್ಜ್ಗಳು 2 ಕಂಪ್ಯೂಟರ್ಗಳು ಅಂಗಡಿಗಳಿಗೆ ನಿಗಾ ವಹಿಸಲು ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ದ್ವಿಚಕ್ರ ವಾಹನದ ಬಿಡಿ ಭಾಗಗಳು ರೇಡಿಯಂ ಕಟ್ಟಿಂಗ್ ಯಂತ್ರ ಹಲವಾರು ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ। ಅಂದಾಜು ಸರಿಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ವಸ್ತುಗಳು ಸುಟ್ಟು ಕರಕಲಾಗಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ। ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ಕುರಿತು ಪ್ರಕರಣ ದಾಖಲಾಗಿದೆ ಅಂತ ಅಂಗಡಿಯ ಮಾಲೀಕರಾದ ಶರಣಗೌಡ ಮತ್ತು ಪ್ರತ್ಯಕ್ಷದರ್ಶಿಗಳು ಸುದ್ದಿಗಾರರಿಗೆ ಮಾಹಿತಿಯನ್ನು ನೀಡಿದ್ದಾರೆ। ವರದಿ ಮುನ್ನ ಜೇವರ್ಗಿ तहसीलदार ऑफिस नोटिस बिल पिल कलिस मोहम्मद इसाक ಹೇಗೆ ವಿದ್ಯುತ್ ಸ್ಪರ್ಶ ಆಗಿ ಹೆಂಗೆ ಹೆಂಗೆ ಲಾಸ್ ಆಯ್ತು ರೈಟ್ ಘಟನೆ ಹೇಗಾಯ್ತು ರೀ ಶಾರ್ಟ್ ಸರ್ಕ್ಯೂಟಿಂದ ಆಗಿದೆ ಸರ್ ಎಷ್ಟು ಗಂಟೆಗೆ ಆಯ್ತು ರೀ ಇದು 11 ಗಂಟೆಗೆ ಆಯ್ತು ಸರ್ ನಿಮಗೆ ಹೇಗೆ ಗೊತ್ತಾಯ್ತು ರೀ ಸರ್ ಇಲ್ಲಿ ಅವರು ಫೋನ್ ಮಾಡಿದ್ರು ನಮಗೆ ಇಷ್ಟ ಅದು ಎಲ್ಲರೂ ಬಂದ ಕೂಡಲೇ ತಾವೇನು ಮಾಡಿದ್ರಿ ಅಗ್ನಿಶಾಮಕ್ಕೆ ಫೋನ್ ಮಾಡಿದ್ರು ಸರ್ ಎಷ್ಟು ಗಂಟೆ ಬಂದರು ಅವರು ಅವರು ಅರ್ಧ ಗಂಟೆ ವೇಟ್ ಮಾಡಿಕೆ 11:00 ಹಿಂಗೆ ಬಂದ ಸರ್ ಬಂದು 2 ಗಂಟೆ ತನಕ ಹರಿಸೋದು ಕಂಪ್ಲೀಟ್ ಆಗಿದೆ 2 ಗಂಟೆ ರಾತ್ರಿ ಪೊಲೀಸ್ ಕೇಸ್ ಕೊಟ್ಟಿದ್ದಾರೆ ಹಾಂ ಕೊಟ್ಟಿ ಸರ್ ಬಂದಿದ್ದಾರೆ ಪೊಲೀಸರು ಹಾಂ ಬಂದ ಸರ್ ಏನಾದರೂ ಪೊಲೀಸರು ಏನೊಂದಿಲ್ಲ ಸರ್ ಅದೇ ಎಲ್ಲ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಕೊಟ್ಟಿವಿ ಸರ್ ಕಂಪ್ಲೀಟ್ ತೊಗೊಂಡ್ರ ಆಯ್ತು ಆ್ಯಕ್ಷನ್ ತೊಗೊತೀವಪ್ಪ ತಹಸೀಲ್ದಾರ್ಗಳು ಹಚ್ಚಿಬಿಡ್ತೀವಿ ಹಚ್ಚಿಬಿಟ್ಟಾಗ ಅವ್ರು ತಹಸೀಲ್ದಾರ್ ಏನು ಮಾಡಿದ್ರು ಅವ್ರು ಮನೆ ಮಾಡಿ ಎಷ್ಟು ಅಂಗಡಿಗಳು ಆಗುತ್ತೆ ಆಗಿದೆ ಸರ್ 3 ಅಂಗಡಿ 3 ಅಂಗಡಿ ಇವೆ ಸರ್ 3 ಅಂಗಡಿ ಏನೇನು 3 ಅಂಗಡಿಯಲ್ಲಿ 3 ಅಂಗಡಿ ಇದು ರೇಡಿಯಂ ಅದ ಸರ್ ರೇಡಿಯಂ ಅಂಗಡಿ ಒಂದದ ಒಂದು ಚೈನೀಸ್ ಫುಡ್ ಅದ ರೀ ಒಂದು ಇದ್ರ ಆಟೋಮೊಬೈಲ್ಸ್ ಅದ ಸರ್ ಹಾಂ ಸರ್ ಎಷ್ಟು ಲಾಸ್ ಆಗಿದೆ ಸರ್ ಒಂದು 5 ಬೈಕ್ ಸುಟ್ಟಾರ ಸರ್ ಎಷ್ಟು ವೆಚ್ಚದಲ್ಲಿ ಇದು ಸರ್ ಎಲ್ಲ ಒಟ್ಟು 3 ಸೇರಿಸಿ 18 ಲಕ್ಷ ತನ ಆಗಬಹುದು ಆ ಸರ್ ಹಾಂ ನಮಸ್ಕಾರ ಶಾಣಗೌಡ ಸರ್ ಇದಾಗಿತ್ತು ಈ ಕ್ಷಣದ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ2 ನ್ಯೂಸ್